ಉಜ್ಜಯಿನಿಯ ಪ್ರಸಿದ್ಧಿ ದೇಶನ ದಾಟಿ ಬೇರೆ ದೇಶಕ್ಕೂ ಹೋಗಿ ತಲುಪತ್ತೆ. ಮತ್ತೆ ಉಜ್ಜಯಿನಿಗೆ ಹೊರದೇಶದವರು ಬರೋದು ಹೋಗೋದು ಶುರುವಾಗತ್ತೆ. ಅದೇ ಟೂರಿಸ್ಟ್ಗಳ ಜೊತೆಗೆ ಬೇರೆ ದೇಶದ ರಾಜ ಕೂಡ ಉಜ್ಜಯಿನಿಗೆ ಬಂದು ಮಹಾರಾಜನನ್ನ ಭೇಟಿ ಮಾಡ್ತಾರೆ. ಮಹಾರಾಜರಿಗೆ ಜಯವಾಗಲಿ. ನಾನು ದೇವಸ್ಥಾನದ ರಾಜದೂತ. ನಿಮ್ಮ ಸೇವೆಯಲ್ಲಿ ನಮ್ಮ ಮಹಾರಾಜರ ಸಂದೇಶವನ್ನು ತಂದಿದ್ದೇನೆ. ದೇವಸ್ಥಾನ ರಾಜ್ ಉಜ್ಜಯಿನಿ ನಗರದ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಮಾಡಲು ಬಯಸುತ್ತದೆ. ಈ ಸಂಬಂಧದ ಪ್ರಾರಂಭದಲ್ಲಿ ನಮ್ಮ ಮಹಾರಾಜರು ನಿಮ್ಮ ಸೇವೆಗೆ ಚಿನ್ನದ ದೋಣಿಯನ್ನು ನೀಡಿದ್ದಾರೆ. ಏನು, ಚಿನ್ನದ ದೋಣಿ? ನಿಜವಾಗಿಯೂ ಅದು ಚಿನ್ನದ ದೋಣಿನಾ? ಎಲ್ಲಿದೆ ಚಿನ್ನದ ದೋಣಿ? ದೋಣಿ ಶಿಪ್ರಾ ನದಿಯ ದಡದಲ್ಲಿ ನಿಮ್ಮ ಪ್ರತೀಕ್ಷೆಯಲ್ಲಿದೆ. ನಾವು ನಿಮ್ಮ ಮಹಾರಾಜರ ಉಡುಗೊರೆಯಿಂದ ಸಂತೋಷವಾಗಿದ್ದೇವೆ. ಅವರು ನನ್ನ ಮನಸ್ಸನ್ನು ಗೆದ್ದಿದ್ದಾರೆ. ನಾವು ನಿಮ್ಮ ರಾಜ್ಯದ ಜೊತೆಗೆ ಗೆಳೆತನವನ್ನು ಮಾಡುತ್ತೇವೆ. ಮಹಾರಾಜ್, ನೀವು ಇಷ್ಟಪಟ್ಟರೆ ಹೋಗಿ ಚಿನ್ನದ ದೋಣಿಯನ್ನು ನೋಡೋಣ. ಹಾ ಮಹಾರಾಜ್, ನಾನು ಇದನ್ನೇ ಬಯಸ್ತೀನಿ. ನೀವು ಚಿನ್ನದ ದೋಣಿ ಮೇಲೆ ಕೂತು ಅದರ ಗೌರವವನ್ನು ಹೆಚ್ಚಿಸಿ. ಸರಿ, ಹಾಗಾದರೆ ನಾವು ದೋಣಿಯ ಸವಾರಿ ಖಂಡಿತವಾಗಿಯೂ ಮಾಡ್ತೇನೆ, ಆದರೆ ಕಾಲ್ಜೈನ ಜೊತೆಗೆ. ಆದರೆ ಮಹಾರಾಜ್, ಕಾಲ್ಜೈಗೆ ದರ್ಬಾರಿಗೆ ಬರುವ ಸೂಚನೆಯನ್ನು ನೀಡಿದ್ದೆ, ಆದರೆ ಅವನು ಬಂದಿಲ್ಲ. ಬಹುಶಃ ಅವರಿಗೆ ಇದರಿಂದ ಸಂತೋಷವಾಗಿಲ್ಲ. ಏನು ಮಾತಿನ ಅರ್ಥ? ಕಾಲ್ಜೈಗೆ ಇಷ್ಟ ಇಲ್ಲ ಯಾರಾದರೂ ನಿಮಗೆ ಚಿನ್ನದ ದೋಣಿ ಕೊಡುವುದು. ಹಾಗಲ್ಲ ಸೇನಾಧಿಪತಿಗಳೇ, ನಿಮಗೆ ಕಾಲ್ಜೈನ ಬಗ್ಗೆ ಸರಿಯಾಗಿ ತಿಳಿದಿಲ್ಲ. ಬನ್ನಿ ಮಹಾರಾಜ್, ದೋಣಿ ಮೇಲೆ ಕೂತ್ಕೊಳ್ಳಿ. ನಿಜವಾಗಿಯೂ ಇದಂತೂ ಚಿನ್ನದ ದೋಣಿ. ಎಷ್ಟು ಸುಂದರವಾಗಿದೆ. ಬಾ ಕಾಲ್ಜೈ, ನಾವು ಚಿನ್ನದ ದೋಣಿ ಮೇಲೆ ಕೂತ್ಕೊಳ್ಳೋಣ. ಕ್ಷಮಿಸಿ ಮಹಾರಾಜರೇ, ನೀವೇ ಕೂತು ಆನಂದಿಸಿ. ಬನ್ನಿ ರಾಜದೂತರೇ, ನೀವು ಬನ್ನಿ. ನಾನು ಈ ದೋಣಿ ಮೇಲೆ ಕೂತು ನದಿಯ ಆನಂದವನ್ನು ಪಡ್ಕೊಳ್ಬೋದಿತ್ತು. ಕಾಲ್ಜೈ, ನೀನು ಮಹಾರಾಜರ ಜೊತೆಗೆ ಯಾಕೆ ಹೋಗಿಲ್ಲ? ಈ ಚಿನ್ನದ ದೋಣಿ ಮಹಾರಾಜರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ, ಹಾಗಾಗಿ ಇದ್ರ ಮೇಲೆ ಮಹಾರಾಜರೇ ಹೋಗಬೇಕು. ಅರೆ ಅರೆ, ಇದೇನು? ಇದಕ್ಕಿದ್ದಂಗೆ ಸುಂಟರ್ ಗಾಳಿ ಬಂತು. ಅಯ್ಯಯ್ಯೋ, ಅಲ್ಲಿ ನೋಡಿ, ಮಹಾರಾಜರ ದೋಣಿ ಮುಳುಗ್ತಾ ಇದೆ. ಮಹಾರಾಜರು ಮುಳುಗ್ತಾ ಇದ್ದಾರೆ. ಅಯ್ಯೋ, ಯಾರಾದ್ರೂ ಕಾಪಾಡಿ. ನದಿಗೆ ಹಾರಿ ಯಾರಾದ್ರೂ ಮಹಾರಾಜರನ್ನ ಕಾಪಾಡಿ. ಬೇಗ ಮಾಡಿ, ಮಹಾರಾಜರು ಮುಳುಗ್ತಾ ಇದ್ದಾರೆ. ಕಾಲ್ಜೈ, ನೀನಿಲ್ಲಿ ಮೂರ್ತಿಯಾಗಿ ನಿಂತಿದ್ದೀಯಾ? ಮಹಾರಾಜರ ಪ್ರಾಣ ಸಂಕಟದಲ್ಲಿದೆ. ಆಗೋದನ್ನ ಯಾರು ತಪ್ಪಿಸ್ತಾರೆ ಮಂತ್ರಿಗಳೇ? ಅಲ್ಲಿ ನೋಡಿ, ಈಗ ನಾವು ಏನು ಮಾಡೋಕ್ಕಾಗಲ್ಲ. ನದಿಯಲ್ಲಿ ಸೈನಿಕರು ಮಹಾರಾಜನ ಹುಡುಕ್ತಾ ಇದ್ದಾರೆ, ಆದರೆ ಮಹಾರಾಜರು ಎಲ್ಲೂ ಕಾಣುತ್ತಾ ಇಲ್ಲ. ಮಹಾರಾಜನ ಮೃತ್ಯುವಿನ ಕಾರಣದಿಂದಾಗಿ ಇಡೀ ಉಜ್ಜಯಿನ ಶೋಕದಲ್ಲಿ ಮುಳುಗೋಗತ್ತೆ. ಪ್ರತಿಯೊಬ್ರು ದುಃಖದಲ್ಲಿರ್ತಾರೆ. ಅರಮನೆಯಿಂದ ಹಿಡಿದು ಒಂದು ಸಣ್ಣ ಹಳ್ಳಿವರೆಗೂ ಎಲ್ರೂ ದುಃಖದಲ್ಲಿರ್ತಾರೆ. ಪ್ರತಿಯೊಬ್ರು ಈ ದುರ್ಘಟನೆ ಮತ್ತೆ ಆ ಚಿನ್ನದ ದೋಣಿ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ನಿಜವಾಗಿಯೂ ಚಿನ್ನದ ದೋಣಿ ವಿಚಿತ್ರವಾಗಿತ್ತು. ನೀನು ನಿಜವಾಗಿಯೂ ಹೇಳ್ದೆ, ಚಿನ್ನ ಎಲ್ಲರಿಗೂ ಒಲಿಯೋದಿಲ್ಲ. ಚಿನ್ನ ದುರಾಸೆಗೂ ಪ್ರತಿಕಾರವಾಗಿದೆ. ಮಹಾರಾಜರಿಗೆ ಚಿನ್ನದ ದೋಣಿ ಮೇಲೆ ಕೂರೋ ಯಾವ ಅವಶ್ಯಕತೆ ಇತ್ತು? ತಮ್ಮ ರಾಜ ಮಹಾರಾಜರು ಚಿನ್ನದ ಮೇಲೇನೆ ಆಟ ಆಡ್ತಾರೆ. ಅವರಿಗೆ ಒಳ್ಳೇದು ಕೆಟ್ಟದು ಏನೂ ಇರೋದಿಲ್ಲ. ಅದ್ರ ಪ್ರತಿಫಲ ನೋಡ್ದಿಯಲ್ಲ, ಇವತ್ತು ಮಹಾರಾಜರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ತಮ್ಮ, ನನಗಂತೂ ಈಗಲೂ ವಿಶ್ವಾಸನೇ ಆಗ್ತಾ ಇಲ್ಲ. ನಾವು ನಂಬೋದು ಬಿಡೋದ್ರಿಂದ ಏನು ಪ್ರಯೋಜನ? ಮಹಾರಾಜರ ಜೀವನ ಲೀಲೆಯಂತೂ ಸಮಾಪ್ತಿಗೊಂಡಿತು. ಆಶ್ಚರ್ಯದ ಮಾತಂದ್ರೆ, ನದಿಯಲ್ಲಿ ಅವರ ದೇಹನೂ ಸಿಗ್ಲಿಲ್ಲ. ಇದರಲ್ಲಿ ಜಾಸ್ತಿ ಆಶ್ಚರ್ಯ ಪಡೋದು ಇದಾಗಿದೆ, ಚಿನ್ನದ ದೋಣಿ ಹಾಗೂ ವಿದೇಶಿ ರಾಜದೂತ ಇಬ್ರೂ ಸಿಗ್ಲಿಲ್ಲ. ಈ ಪೂರ್ತಿ ಘಟನೆಯಲ್ಲಿ ಕಾಲ್ಜೈ ಏನೂ ಮಾಡಲಿಲ್ಲ. ಹೌದು ಅಣ್ಣ, ಕಾಲ್ಜೈ ಅವಾಗ ಆ ದಂಡೆ ಮೇಲೇನೆ ಇದ್ದ. ಆದ್ರೂ ಅವನು ಈ ಘಟನೆ ನಡೆಯೋದಕ್ಕೆ ಬಿಟ್ಬಿಟ್ನಾ? ಸಮಯನೇ ಎಲ್ಲದಕ್ಕೂ ಕಾರಣ ಇದೆ. ಆಗೋದನ್ನ ಯಾರು ತಪ್ಪಿಸೋದಕ್ಕೆ ಸಾಧ್ಯ? ನೀನ್ ಸರಿಯಾಗೇ ಹೇಳ್ತಾ ಇದೀಯಾ. ಇನ್ನು ಉಜ್ಜಯಿನಿನ ಯಾರು ನೋಡ್ಕೊಳ್ತಾರೆ? ಅಂದ್ರೆ ನಮ್ಮ ಮುಂದಿನ ರಾಜ ಯಾರಾಗ್ತಾರೆ? ಇವತ್ತಿಂದ ಉಜ್ಜಯಿನಿನ ರಾಜ ನಾನು ಆಗ್ತೀನಿ. ಸೇನಾಧಿಪತಿ, ಪೂರಾ ರಾಜ್ಯದಲ್ಲಿ ಈ ಸಂದೇಶವನ್ನ ಕಳಿಸ್ಬಿಡು. ಎಲ್ಲ ಊರು, ಎಲ್ಲ ಹಳ್ಳಿಗಳಲ್ಲೂ ಈ ಆದೇಶನ ಹೊರಡಿಸಿಬಿಡು. ನನ್ನ ಹೆಸರನ್ನ ಹೇಳ್ಬಿಡು. ನನ್ನ ಹೆಸರಿನ ಡೋಲ್ ಬಾರಿಸ್ಬಿಡು. ಇವತ್ತಿಂದ ನಾನು ಉಜ್ಜಯಿನಿನ ರಾಜ. ಮಂತ್ರಿಗಳೇ, ನಾವು ನಿಮ್ಮ ನಿರ್ಧಾರವನ್ನು ಒಪ್ಪೋದಿಲ್ಲ. ನೀವು ಉಜ್ಜಯಿನಿಗೆ ಮೋಸ ಮಾಡ್ತಾ ಇದ್ದೀರಾ. ಸೇನಾಧಿಪತಿಗಳೇ, ಮಹಾರಾಜರು ಈ ಪ್ರಪಂಚದಲ್ಲೇ ಇಲ್ಲ. ನಾನು ಉಜ್ಜಯಿನಿಯ ರಾಜನಾಗಿ ಪ್ರಜೆಗಳ ಸೇವೆ ಮಾಡಲು ಇಷ್ಟಪಡ್ತೇನೆ. ನನ್ನ ಅನುಮಾನ ಕಾಲ್ಜೈ ಮೇಲಿದೆ. ಮಹಾರಾಜರು ಸಾವಿನ ಹಿಂದೆ ಅವನಿರಬಹುದು. ಹಾಗಾಗಿ ಅವನನ್ನು ಈಗಲೇ ಬಂಧಿಸಿ ಮೃತ್ಯುದಂಡವನ್ನು ನೀಡಿಬಿಡಿ. ಹೋಗಿ ಸೇನಾಧಿಪತಿ ಕಾಲ್ಜೈನನ್ನ ಎತ್ಕೊಂಡು ಬನ್ನಿ. ಕಾಲ್ಜೈ ನಿನ್ನ ಎದುರುಗಡೆ ಇದ್ದಾರೆ. ಕಾಲ್ಜೈ, ಮಹಾರಾಜರು ಜೀವಂತವಾಗಿದ್ದಾರೆ. ಸೇನಾಧಿಪತಿ, ಇವರಿಬ್ಬರನ್ನು ಬಂಧಿಸಿ. ಸೇನಾಧಿಪತಿ, ಈ ದೇಶದ್ರೋಹಿಯನ್ನು ಬಂಧಿಸಿ. ಮಹಾರಾಜ್ ದೇವಪ್ರತಾಪಿಗೆ ಜಯವಾಗಲಿ. ಜೈ ಜೈಕಾರ ನನಗಲ್ಲ, ಕಾಲ್ಜೈಗೆ ಮಾಡಿ. ಅವನು ನನ್ನ ಮೋಸದಿಂದ ಪಾರ್ ಮಾಡಿಬಿಟ್ರು. ಮಹಾರಾಜ್, ನಿಮಗೆ ಈ ಮೋಸದ ಬಗ್ಗೆ ಹೇಗೆ ಗೊತ್ತಾಯಿತು? ಮೋಸದ ಬಗ್ಗೆ ನನಗಲ್ಲ, ಕಾಲ್ಜೈಗೆ ತಿಳಿದಿತ್ತು. ನಾನಂತೂ ಆ ಚಿನ್ನದ ದೋಣಿಯನ್ನು ಉಡುಗೊರೆಯಾಗಿ ಪಡೆದು ಸಂತೋಷವಾಗಿದ್ದೆ. ಚಿನ್ನದ ಆಸೆ ನನ್ನನ್ನು ಕುರುಡನಾಗಿ ಮಾಡಿತ್ತು. ಕಾಲ್ಜೈ, ನೀನು ಮಹಾರಾಜನನ್ನು ಈ ಮೋಸದಿಂದ ಹೇಗೆ ಪಾರು ಮಾಡದೆ? ಸೇನಾಧಿಪತಿಗಳೇ, ನಾನು ಈ ದ್ರೋಹಿ ಮಂತ್ರಿ ಹಾಗೂ ರಾಜದೂತಿನ ಮಾತನ್ನು ಕೇಳಿದ್ದೆ. ನಾನು ಮಹಾರಾಜರಿಗೆ ಹೇಳಲು ಬಯಸಿದ್ದೆ, ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ. ಆಗ ನಾನು ಮಹಾರಾಜರನ್ನು ಬಚಾವ್ ಮಾಡಲು ಉಪಾಯ ಮಾಡಿದೆ. ಚಿನ್ನದ ದೋಣಿಯ ಮೇಲೆ ಕೂರೋದಕ್ಕೂ ಮುಂಚೆ ಕಾಲ್ಜೈ ನನಗೆ ತಿಳಿಸಿ ನನ್ನ ಕಣ್ಣನ್ನು ತೆರೆದಿದ್ದ. ಹಾಗೂ ಕಾಲ್ಜೈ ತನ್ನ ಜಾದುವಿನಿಂದ ನನ್ನನ್ನು ಅಲ್ಲಿಂದ ಮಾಯ ಮಾಡಿದ್ದ. ಹಾಗೂ ನನ್ನ ಪ್ರತಿರೂಪ ಜಾದುವಿನ ರಾಜನನ್ನು ರಾಜದೂತನ ಜೊತೆ ದೋಣಿಯಲ್ಲಿ ಕೂರಿಸಿದ್ರು. ಅದಾದ್ಮೇಲೆ ಏನೇನಾಯ್ತೋ ನೀವೇ ನೋಡಿದ್ದೀರಾ. ಹಾಗಂದ್ರೆ ನದಿಯಲ್ಲಿ ಯಾರು ಮುಳುಗಿದ್ನೋ ಅವನು ನಿಮ್ಮ ಪ್ರತಿರೂಪ ರಾಜ ಆಗಿದ್ದ. ಹಾ, ಆ ಜಾದೂ ರಾಜನ ಜೊತೆಗೆ ದೇಶದ್ರೋಹಿ ರಾಜದೂತನು ಸಹ ಮುಳುಗಿ ಸತ್ತೋಗಿದ್ದ. ಹೀಗೆ ಮಾಡೋದ್ರಿಂದ ಈ ದ್ರೋಹಿ ಮಂತ್ರಿ ಅಸಲಿಯತ್ತು ಹೊರಗೆ ಬಂತು. ಸೇನಾಧಿಪತಿ, ನಾಳೆ ಬೆಳಗ್ಗೆ ಇವನಿಗೆ ಮೃತ್ಯುದಂಡವನ್ನು ನೀಡಲಾಗುವುದು. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಜ್. ಇವತ್ತಿನ ಈ ಘಟನೆ ನನಗೆ ಕಲಿಸಿಕೊಟ್ಟಿದೆ, ರಾಜನೇ ಆಗಲಿ ಮಂತ್ರಿನೇ ಆಗಲಿ ಅವನು ಅತಿ ಆಸೆಯನ್ನು ಪಡಬಾರದು. ಹಾಗೂ ಗೊತ್ತಿಲ್ಲದಿರೋ ವ್ಯಕ್ತಿಯಿಂದ ಉಡುಗೊರೆಯನ್ನು ತೆಗೆದುಕೊಳ್ಳಬಾರದು. ಹಾಗೂ ಉಡುಗೊರೆಯನ್ನು ತಗೊಳ್ಳೋಕ್ಕೂ ಮುಂಚೆ ಅವನ ನಿಯತ್ತು ಹಾಗೂ ಯೋಜನೆಯನ್ನು ಅರಿತುಕೊಂಡಿರಬೇಕು. ನಾವು ಚಿನ್ನದ ದೋಣಿಯನ್ನು ಪಡೆದುಕೊಳ್ಳುವ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ಹೀಗಾಗಿ ಇಂತಹ ಘಟನೆ ನಮ್ಮ ಜೊತೆಗೆ ನಡೀತು. ಈಗ ನಾನು ಶಪಥ ಮಾಡ್ತೀನಿ, ಇನ್ಮುಂದೆ ನಾನು ಗೊತ್ತಿಲ್ಲದಿರೋ ಮನುಷ್ಯನಿಂದ ಹಾಗೂ ಶ್ರೀಮಂತನಿಂದ ಉಡುಗೊರೆಯನ್ನು ಪಡೆದುಕೊಳ್ಳೋದಿಲ್ಲ. ಆದರೆ ಕಾಲ್ಜೈನಿಗೆ ಎಲ್ಲದಕ್ಕಿಂತ ಮೌಲ್ಯವಾದ ಉಡುಗೊರೆಯನ್ನು ಕೊಟ್ಟೇ ಕೊಡ್ತೀನಿ. ಉಜ್ಜಯಿನಿಯ ಪ್ರಸಿದ್ಧಿ ದೇಶನ ದಾಟಿ ಬೇರೆ ದೇಶಕ್ಕೂ ಹೋಗಿ ತಲುಪತ್ತೆ. ಮತ್ತೆ ಉಜ್ಜಯಿನಿಗೆ ಹೊರದೇಶದವರು ಬರೋದು ಹೋಗೋದು ಶುರುವಾಗತ್ತೆ. ಅದೇ ಟೂರಿಸ್ಟ್ಗಳ ಜೊತೆಗೆ ಬೇರೆ ದೇಶದ ರಾಜ ಕೂಡ ಉಜ್ಜಯಿನಿಗೆ ಬಂದು ಮಹಾರಾಜನನ್ನ ಭೇಟಿ ಮಾಡ್ತಾರೆ. ಮಹಾರಾಜರಿಗೆ ಜಯವಾಗಲಿ. ನಾನು ದೇವಸ್ಥಾನದ ರಾಜದೂತ, ನಿಮ್ಮ ಸೇವೆಯಲ್ಲಿ ನಮ್ಮ ಮಹಾರಾಜರ ಸಂದೇಶವನ್ನು ತಂದಿದ್ದೇನೆ. ದೇವಸ್ಥಾನ್ ರಾಜ್ ಉಜ್ಜಯಿನಿ ನಗರದ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಮಾಡಲು ಬಯಸುತ್ತದೆ. ಈ ಸಂಬಂಧದ ಪ್ರಾರಂಭದಲ್ಲಿ ನಮ್ಮ ಮಹಾರಾಜರು ನಿಮ್ಮ ಸೇವೆಗೆ ಚಿನ್ನದ ದೋಣಿಯನ್ನು ನೀಡಿದ್ದಾರೆ. ಏನು, ಚಿನ್ನದ ದೋಣಿ? ನಿಜವಾಗಿಯೂ ಅದು ಚಿನ್ನದ ದೋಣಿನಾ? ಎಲ್ಲಿದೆ ಚಿನ್ನದ ದೋಣಿ? ದೋಣಿ ಶಿಪ್ರಾ ನದಿಯ ದಡದಲ್ಲಿ ನಿಮ್ಮ ಪ್ರತೀಕ್ಷೆಯಲ್ಲಿದೆ. ನಾವು ನಿಮ್ಮ ಮಹಾರಾಜರ ಉಡುಗೊರೆಯಿಂದ ಸಂತೋಷವಾಗಿದ್ದೇವೆ. ಅವರು ನನ್ನ ಮನಸ್ಸನ್ನು ಗೆದ್ದಿದ್ದಾರೆ. ನಾವು ನಿಮ್ಮ ರಾಜ್ಯದ ಜೊತೆಗೆ ಗೆಳೆತನವನ್ನು ಮಾಡುತ್ತೇವೆ. ಮಹಾರಾಜ್, ನೀವು ಇಷ್ಟಪಟ್ಟರೆ ಹೋಗಿ ಚಿನ್ನದ ದೋಣಿಯನ್ನು ನೋಡೋಣ. ಹಾ ಮಹಾರಾಜ್, ನಾನು ಇದನ್ನೇ ಬಯಸ್ತೀನಿ. ನೀವು ಚಿನ್ನದ ದೋಣಿ ಮೇಲೆ ಕೂತು ಅದರ ಗೌರವವನ್ನು ಹೆಚ್ಚಿಸಿ. ಸರಿ, ಹಾಗಾದರೆ ನಾವು ದೋಣಿಯ ಸವಾರಿ ಖಂಡಿತವಾಗಿಯೂ ಮಾಡ್ತೇನೆ, ಆದರೆ ಕಾಲ್ಜೈನ ಜೊತೆಗೆ. ಆದರೆ ಮಹಾರಾಜ್, ಕಾಲ್ಜೈಗೆ ದರ್ಬಾರಿಗೆ ಬರುವ ಸೂಚನೆಯನ್ನು ನೀಡಿದ್ದೆ, ಆದರೆ ಅವನು ಬಂದಿಲ್ಲ. ಬಹುಶಃ ಅವರಿಗೆ ಇದರಿಂದ ಸಂತೋಷವಾಗಿಲ್ಲ. ಏನು ಮಾತಿನರ್ಥ? ಕಾಲ್ಜೈಗೆ ಇಷ್ಟ ಇಲ್ಲ ಯಾರಾದರೂ ನಿಮಗೆ ಚಿನ್ನದ ದೋಣಿ ಕೊಡುವುದು. ಹಾಗಲ್ಲ ಸೇನಾಧಿಪತಿಗಳೇ, ನಿಮಗೆ ಕಾಲ್ಜೈನ ಬಗ್ಗೆ ಸರಿಯಾಗಿ ತಿಳಿದಿಲ್ಲ. ಬನ್ನಿ ಮಹಾರಾಜ್, ದೋಣಿ ಮೇಲೆ ಕೂತ್ಕೊಳ್ಳಿ. ನಿಜವಾಗಿಯೂ ಇದಂತೂ ಚಿನ್ನದ ದೋಣಿ. ಎಷ್ಟು ಸುಂದರವಾಗಿದೆ. ಬಾ ಕಾಲ್ಜೈ, ನಾವು ಚಿನ್ನದ ದೋಣಿ ಮೇಲೆ ಕೂತ್ಕೊಳ್ಳೋಣ. ಕ್ಷಮಿಸಿ ಮಹಾರಾಜರೇ, ನೀವೇ ಕೂತು ಆನಂದಿಸಿ. ಬನ್ನಿ ರಾಜದೂತರೇ, ನೀವು ಬನ್ನಿ. ನಾನು ಈ ದೋಣಿ ಮೇಲೆ ಕೂತು ನದಿಯ ಆನಂದವನ್ನು ಪಡ್ಕೊಳ್ಬೋದಿತ್ತು. ಕಾಲ್ಜೈ, ನೀನು ಮಹಾರಾಜರ ಜೊತೆಗೆ ಯಾಕೆ ಹೋಗಿಲ್ಲ? ಈ ಚಿನ್ನದ ದೋಣಿ ಮಹಾರಾಜರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಹಾಗಾಗಿ ಇದ್ರ ಮೇಲೆ ಮಹಾರಾಜರೇ ಹೋಗಬೇಕು. ಅರೆ ಅರೆ, ಇದೇನು? ಇದಕ್ಕಿದ್ದಂಗೆ ಸುಂಟರ್ ಗಾಳಿ ಬಂತು. ಅಯ್ಯಯ್ಯೋ, ಅಲ್ಲಿ ನೋಡಿ, ಮಹಾರಾಜರ ದೋಣಿ ಮುಳುಗ್ತಾ ಇದೆ. ಮಹಾರಾಜರು ಮುಳುಗ್ತಾ ಇದ್ದಾರೆ. ಅಯ್ಯೋ, ಯಾರಾದ್ರೂ ಕಾಪಾಡಿ. ನದಿಗೆ ಹಾರಿ ಯಾರಾದ್ರೂ ಮಹಾರಾಜರನ್ನ ಕಾಪಾಡಿ. ಬೇಗ ಮಾಡಿ, ಮಹಾರಾಜರು ಮುಳುಗ್ತಾ ಇದ್ದಾರೆ. ಕಾಲ್ಜೈ, ನೀನಿಲ್ಲಿ ಮೂರ್ತಿಯಾಗಿ ನಿಂತಿದ್ದೀಯಾ? ಮಹಾರಾಜರ ಪ್ರಾಣ ಸಂಕಟದಲ್ಲಿದೆ. ಆಗೋದನ್ನ ಯಾರು ತಪ್ಪಿಸ್ತಾರೆ ಮಂತ್ರಿಗಳೇ? ಅಲ್ಲಿ ನೋಡಿ, ಈಗ ನಾವು ಏನು ಮಾಡೋಕ್ಕಾಗಲ್ಲ. ನದಿಯಲ್ಲಿ ಸೈನಿಕರು ಮಹಾರಾಜನ ಹುಡುಕ್ತಾ ಇದ್ದಾರೆ, ಆದರೆ ಮಹಾರಾಜರು ಎಲ್ಲೂ ಕಾಣುತ್ತಾ ಇಲ್ಲ. ಮಹಾರಾಜನ ಮೃತ್ಯುವಿನ ಕಾರಣದಿಂದಾಗಿ ಇಡೀ ಉಜ್ಜಯಿನ ಶೋಕದಲ್ಲಿ ಮುಳುಗೋಗುತ್ತೆ. ಪ್ರತಿಯೊಬ್ರು ದುಃಖದಲ್ಲಿರ್ತಾರೆ. ಅರಮನೆಯಿಂದ ಹಿಡಿದು ಒಂದು ಸಣ್ಣ ಹಳ್ಳಿವರೆಗೂ ಎಲ್ರೂ ದುಃಖದಲ್ಲಿರ್ತಾರೆ. ಪ್ರತಿಯೊಬ್ರು ಈ ದುರ್ಘಟನೆ ಮತ್ತೆ ಆ ಚಿನ್ನದ ದೋಣಿ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ನಿಜವಾಗಿಯೂ ಚಿನ್ನದ ದೋಣಿ ವಿಚಿತ್ರವಾಗಿತ್ತು. ನೀನು ನಿಜವಾಗಿಯೂ ಹೇಳ್ದೆ, ಚಿನ್ನ ಎಲ್ಲರಿಗೂ ಒಲಿಯೋದಿಲ್ಲ. ಚಿನ್ನ ದುರಾಸೆಗೂ ಪ್ರತಿಕಾರವಾಗಿದೆ. ಮಹಾರಾಜರಿಗೆ ಚಿನ್ನದ ದೋಣಿ ಮೇಲೆ ಕೂರೋ ಯಾವ ಅವಶ್ಯಕತೆ ಇತ್ತು? ತಮ್ಮ ರಾಜ ಮಹಾರಾಜರು ಚಿನ್ನದ ಮೇಲೇನೆ ಆಟ ಆಡ್ತಾರೆ. ಅವರಿಗೆ ಒಳ್ಳೇದು ಕೆಟ್ಟದು ಏನೂ ಇರೋದಿಲ್ಲ. ಅದ್ರ ಪ್ರತಿಫಲ ನೋಡ್ದಿಯಲ್ಲ, ಇವತ್ತು ಮಹಾರಾಜರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ತಮ್ಮ, ನನಗಂತೂ ಈಗಲೂ ವಿಶ್ವಾಸನೇ ಆಗ್ತಾ ಇಲ್ಲ. ನಾವು ನಂಬೋದು ಬಿಡೋದ್ರಿಂದ ಏನು ಪ್ರಯೋಜನ? ಮಹಾರಾಜರ ಜೀವನ ಲೀಲೆಯಂತೂ ಸಮಾಪ್ತಿಗೊಂಡಿತು. ಆಶ್ಚರ್ಯದ ಮಾತಂದ್ರೆ ನದಿಯಲ್ಲಿ ಅವರ ದೇಹನೂ ಸಿಗ್ಲಿಲ್ಲ. ಇದರಲ್ಲಿ ಜಾಸ್ತಿ ಆಶ್ಚರ್ಯ ಪಡೋದು ಇದಾಗಿದೆ, ಚಿನ್ನದ ದೋಣಿ ಹಾಗೂ ವಿದೇಶಿ ರಾಜದೂತ ಇಬ್ರೂ ಸಿಗ್ಲಿಲ್ಲ. ಈ ಪೂರ್ತಿ ಘಟನೆಯಲ್ಲಿ ಕಾಲ್ಜಯ್ ಏನೂ ಮಾಡಲಿಲ್ಲ. ಹೌದು ಅಣ್ಣ, ಕಾಲ್ಜಯ್ ಅವಾಗ ಆ ದಂಡೆ ಮೇಲೇನೆ ಇದ್ದ. ಆದ್ರೂ ಅವನು ಈ ಘಟನೆ ನಡೆಯೋದಕ್ಕೆ ಬಿಟ್ಬಿಟ್ನಾ? ಸಮಯನೇ ಎಲ್ಲದಕ್ಕೂ ಕಾರಣ ಇದೆ. ಆಗೋದನ್ನ ಯಾರು ತಪ್ಸೋದಕ್ಕೆ ಸಾಧ್ಯ? ನೀನ್ ಸರಿಯಾಗೇ ಹೇಳ್ತಾ ಇದೀಯಾ. ಇನ್ನು ಉಜ್ಜಯಿನಿನ ಯಾರು ನೋಡ್ಕೊಳ್ತಾರೆ? ಅಂದ್ರೆ ನಮ್ಮ ಮುಂದಿನ ರಾಜ ಯಾರಾಗ್ತಾರೆ? ಇವತ್ತಿಂದ ಉಜ್ಜಯಿನಿನ ರಾಜ ನಾನು ಆಗ್ತೀನಿ. ಸೇನಾಧಿಪತಿ, ಪೂರಾ ರಾಜ್ಯದಲ್ಲಿ ಈ ಸಂದೇಶವನ್ನ ಕಳಿಸ್ಬಿಡು. ಎಲ್ಲ ಊರು, ಎಲ್ಲ ಹಳ್ಳಿಗಳಲ್ಲೂ ಈ ಆದೇಶನ ಹೊರಡಿಸಿಬಿಡು. ನನ್ನ ಹೆಸರನ್ನ ಹೇಳ್ಬಿಡು. ನನ್ನ ಹೆಸರಿನ ಡೋಲ್ ಬಾರಿಸ್ಬಿಡು. ಇವತ್ತಿಂದ ನಾನು ಉಜ್ಜಯಿನಿನ ರಾಜ. ಮಂತ್ರಿಗಳೇ, ನಾವು ನಿಮ್ಮ ನಿರ್ಧಾರವನ್ನು ಒಪ್ಪೋದಿಲ್ಲ. ನೀವು ಉಜ್ಜಯಿನಿಗೆ ಮೋಸ ಮಾಡ್ತಾ ಇದ್ದೀರಾ. ಸೇನಾಧಿಪತಿಗಳೇ, ಮಹಾರಾಜರು ಈ ಪ್ರಪಂಚದಲ್ಲೇ ಇಲ್ಲ. ನಾನು ಉಜ್ಜಯಿನಿಯ ರಾಜನಾಗಿ ಪ್ರಜೆಗಳ ಸೇವೆ ಮಾಡಲು ಇಷ್ಟಪಡ್ತೇನೆ. ನನ್ನ ಅನುಮಾನ ಕಾಲ್ಜೈ ಮೇಲಿದೆ. ಮಹಾರಾಜರು ಸಾವಿನ ಹಿಂದೆ ಅವನಿರಬಹುದು. ಹಾಗಾಗಿ ಅವನನ್ನು ಈಗಲೇ ಬಂಧಿಸಿ ಅವನಿಗೆ ಮೃತ್ಯುದಂಡವನ್ನು ನೀಡಿಬಿಡಿ. ಹೋಗಿ ಸೇನಾಧಿಪತಿ, ಕಾಲ್ಜೈನನ್ನ ಎತ್ಕೊಂಡು ಬನ್ನಿ. ಕಾಲ್ಜೈ ನಿನ್ನ ಎದುರುಗಡೆ ಇದ್ದಾರೆ. ಕಾಲ್ಜೈ, ಮಹಾರಾಜರು ಜೀವಂತವಾಗಿದ್ದಾರೆ. ಸೇನಾಧಿಪತಿ, ಇವರಿಬ್ಬರನ್ನು ಬಂಧಿಸಿ. ಸೇನಾಧಿಪತಿ, ಈ ದೇಶದ್ರೋಹಿಯನ್ನು ಬಂಧಿಸಿ. ಮಹಾರಾಜ್ ದೇವಪ್ರತಾಪಿಗೆ ಜಯವಾಗಲಿ. ಜೈ ಜೈಕಾರ್ ನನಗಲ್ಲ, ಕಾಲ್ಜೈಗೆ ಮಾಡಿ. ಅವನು ನನ್ನ ಮೋಸದಿಂದ ಪಾರ್ ಮಾಡಿಬಿಟ್ರು. ಮಹಾರಾಜ್, ನಿಮಗೆ ಈ ಮೋಸದ ಬಗ್ಗೆ ಹೇಗೆ ಗೊತ್ತಾಯಿತು? ಮೋಸದ ಬಗ್ಗೆ ನನಗಲ್ಲ, ಕಾಲ್ಜೈಗೆ ತಿಳಿದಿತ್ತು. ನಾನಂತೂ ಆ ಚಿನ್ನದ ದೋಣಿಯನ್ನು ಉಡುಗೊರೆಯಾಗಿ ಪಡೆದು ಸಂತೋಷವಾಗಿದ್ದೆ. ಚಿನ್ನದ ಆಸೆ ನನ್ನನ್ನು ಕುರುಡನಾಗಿ ಮಾಡಿತ್ತು. ಕಾಲ್ಜೈ, ನೀನು ಮಹಾರಾಜನನ್ನು ಈ ಮೋಸದಿಂದ ಹೇಗೆ ಪಾರು ಮಾಡದೆ? ಸೇನಾಧಿಪತಿಗಳೇ, ನಾನು ಈ ದ್ರೋಹಿ ಮಂತ್ರಿ ಹಾಗೂ ರಾಜದೂತಿನ ಮಾತನ್ನು ಕೇಳಿದ್ದೆ. ನಾನು ಮಹಾರಾಜರಿಗೆ ಹೇಳಲು ಬಯಸಿದ್ದೆ, ಆದರೆ ಅವರು ನನ್ನ ಮಾತನ್ನು ಕೇಳಲಿಲ್ಲ. ಆಗ ನಾನು ಮಹಾರಾಜರನ್ನು ಬಚಾವ್ ಮಾಡಲು ಉಪಾಯ ಮಾಡಿದೆ. ಚಿನ್ನದ ದೋಣಿಯ ಮೇಲೆ ಕೂರೋದಕ್ಕೂ ಮುಂಚೆ ಕಾಲ್ಜೈ ನನಗೆ ತಿಳಿಸಿ ನನ್ನ ಕಣ್ಣನ್ನು ತೆರೆದಿದ್ದ. ಹಾಗೂ ಕಾಲ್ಜೈ ತನ್ನ ಜಾದುವಿನಿಂದ ನನ್ನನ್ನು ಅಲ್ಲಿಂದ ಮಾಯ ಮಾಡಿದ್ದ. ಹಾಗೂ ನನ್ನ ಪ್ರತಿರೂಪ ಜಾದುವಿನ ರಾಜನನ್ನು ರಾಜದೂತನ ಜೊತೆ ದೋಣಿಯಲ್ಲಿ ಕೂರಿಸಿದ್ರು. ಅದಾದ್ಮೇಲೆ ಏನೇನಾಯ್ತೋ ನೀವೇ ನೋಡಿದ್ದೀರಾ. ಹಾಗಂದ್ರೆ ನದಿಯಲ್ಲಿ ಯಾರು ಮುಳುಗಿದ್ನೋ ಅವನು ನಿಮ್ಮ ಪ್ರತಿರೂಪ ರಾಜ ಆಗಿದ್ದ. ಹಾ, ಆ ಜಾದವ್ ರಾಜನ ಜೊತೆಗೆ ದೇಶದ್ರೋಹಿ ರಾಜದೂತನು ಸಹ ಮುಳುಗಿ ಸತ್ತೋಗಿದ್ದ. ಹೀಗೆ ಮಾಡೋದ್ರಿಂದ ಈ ದ್ರೋಹಿ ಮಂತ್ರಿ ಅಸಲಿಯತ್ತು ಹೊರಗೆ ಬಂತು. ಸೇನಾಧಿಪತಿ, ನಾಳೆ ಬೆಳಗ್ಗೆ ಇವನಿಗೆ ಮೃತ್ಯುದಂಡವನ್ನು ನೀಡಲಾಗುವುದು. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಜ್. ಇವತ್ತಿನ ಈ ಘಟನೆ ನನಗೆ ಕಲಿಸಿಕೊಟ್ಟಿದೆ, ರಾಜನೇ ಆಗಲಿ ಮಂತ್ರಿನೇ ಆಗಲಿ ಅವನು ಅತಿ ಆಸೆಯನ್ನು ಪಡಬಾರದು. ಹಾಗೂ ಗೊತ್ತಿಲ್ಲದಿರೋ ವ್ಯಕ್ತಿಯಿಂದ ಉಡುಗೊರೆಯನ್ನು ತೆಗೆದುಕೊಳ್ಳಬಾರದು. ಹಾಗೂ ಉಡುಗೊರೆಯನ್ನು ತಗೊಳ್ಳೋಕ್ಕೂ ಮುಂಚೆ ಅವನ ನಿಯತ್ತು ಹಾಗೂ ಯೋಜನೆಯನ್ನು ಅರಿತುಕೊಂಡಿರಬೇಕು. ನಾವು ಚಿನ್ನದ ದೋಣಿಯನ್ನು ಪಡೆದುಕೊಳ್ಳುವ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಿರಲಿಲ್ಲ. ಹೀಗಾಗಿ ಇಂತಹ ಘಟನೆ ನಮ್ಮ ಜೊತೆಗೆ ನಡೀತು. ಈಗ ನಾನು ಶಪಥ ಮಾಡ್ತೀನಿ, ಇನ್ಮುಂದೆ ನಾನು ಗೊತ್ತಿಲ್ಲದಿರೋ ಮನುಷ್ಯನಿಂದ ಹಾಗೂ ಶ್ರೀಮಂತನಿಂದ ಉಡುಗೊರೆಯನ್ನು ಪಡೆದುಕೊಳ್ಳೋದಿಲ್ಲ. ಆದರೆ ಕಾಲ್ಜೈನಿಗೆ ಎಲ್ಲದಕ್ಕಿಂತ ಮೌಲ್ಯವಾದ ಉಡುಗೊರೆಯನ್ನು ಕೊಟ್ಟೇ ಕೊಡ್ತೀನಿ.